ಯಾವ್ದ ಮನೆಯಲ್ಲಿ ಹುಡುಗಿಯನ್ನ ಇಟ್ಕೊಂಡು ಸುಳ್ಗೆ ಹರಕೆ ಮಾಡ್ತಿದ್ದಂತೆ ಇವಳು. ಯಾವೊಂದ್ ಜೊತೆ ಮಲಗಿರ್ಬೇಕಾದ್ರೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಂತೆ ಇವಳನ್ನ. ಆ ಇನ್ಸ್ಪೆಕ್ಟರ್ ಇವಳನ್ನ ಇಟ್ಕೊಂಡಿದ್ದಂತೆ ಕಣ. ಅದಕ್ಕೆ ಅಲ್ವಾ ಅವಳನ್ನ ರಿಲೀಸ್ ಮಾಡಿದ್ದು. ಹೌದಾ, ಸುಮ್ ಸುಮ್ನೆ ರಿಲೀಸ್ ಮಾಡ್ಬಿಟ್ರ? ಥೂ, ಇವಳ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ರೇ ಚಿನ್ನಾಳಿ, ಇವತ್ ನಿನ್ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಕಣಲೆ. ಆ ನಿನ್ ಮಿಂಡ ಬಂದು ನನ್ ಸಸ್ಪೆಂಡ್ ಮಾಡಿ ನಿನ್ ರಿಲೀಸ್ ಮಾಡ್ದಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನ್ ನಿನ್ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೋಬೇಡ. ನಿನ್ನ ನಿನ್ ಸಂಸಾರನ ಏನ್ ಗತಿ ಕಾಣಿಸ್ತೀನಿ ನೋಡ್ತಿರಲೆ. ಆಶಾ ಆಗಿದ್ದಾರೆ, ಗಾಬರಿ ಆಗಂತದ್ದೇನಿಲ್ಲ, ಆದಷ್ಟು ಬೇಗ ಗುಣ ಆಗ್ತಾರೆ. ನಾನು ಹೇಳಿದ ಮೆಡಿಸಿನ್ ಎಲ್ಲ ಟೈಮ್ ಸರಿಯಾಗಿ ಕೊಡಿ, ನಾ ಮತ್ತೆ ಬಂದು ನೋಡ್ತೀನಿ. ಸರಿ ಸರ್. ಆಶಾ ಅವರೇ, ಏನಿದೆಲ್ಲ, ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ದಿಸ್ ಇಸ್ ವೆರಿ ಬ್ಯಾಡ್ ರವಿ, ಇದೆಲ್ಲ. ಸರ್, ನಾವು ಸ್ಟೇಷನ್ ಇಂದ ಬರ್ತಾ ಇದ್ದಾಗ ಅತ್ತನ ಬಗ್ಗೆ ಜನ ಕೆಟ್ಟಿದಾಗ ಮಾತಾಡಿ ತುಂಬಾ ಅವಮಾನ ಮಾಡ್ಬಿಟ್ರು ಸರ್. ಅದು ಸಾಲದು ಅಂತ ಜಯರಾಜು ಮನೆ ಮುಂದೆ ಬಂದು ಕೂಗಾಡಿ ಕೆಟ್ಟದ ಗಲಾಟೆ ಮಾಡೋಬಿಟ್ರೆ ಸರ್. ಅಲ್ಲರಿ ಆಶಾ, ನಾನು ನಿಮ್ಮನ್ನ ಬಹಳ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಇಂತಹ ಪರಿಸ್ಥಿತಿಯಲ್ಲಿರೋ ಹೆಣ್ಣು ಬೇರೆ ಏನ್ ಮಾಡಕ್ ಸಾಧ್ಯ? ಹಾಗಂತ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೂ ಸಾವೊಂದೇ ಪರಿಹಾರ ಅನ್ನೋದಾದ್ರೆ ಈ ಜಗತ್ನಲ್ಲಿ ಯಾರು ಜೀವಂತವಾಗಿರ್ತಾ ಇರ್ಲಿಲ್ಲ. ನಿಜ ಇನ್ಸ್ಪೆಕ್ಟ್ರೆ, ನೀವು ಹೇಳ್ತಿರೋದು ನಿಜ. ಆದ್ರೆ ನಡತೆ ಗೆಟ್ಟೋಳು ಅಂತ ಆಡ್ಕೊಳ್ತಿರೋ ಈ ಸಮಾಜದಲ್ಲಿ ನೋಡಿ ಶಾಂತಮ್ಮ, ಸಮಾಜ ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ. ನೋಡಿ, ನಿಮ್ಮ ಮಗಳ ಸಮಸ್ಯೆ ಅವ್ರ ಮದುವೆ ಆದ್ರೇ ಪರಿಹಾರ ಆಗುತ್ತೆ ಅನ್ನೋ ಹಾಗಿದ್ರೆ ನಾನೇ ಮದುವೆ ಆಗ್ತೀನಿ. ಇನ್ಸ್ಪೆಕ್ಟರ್, ಏನ್ ಹೇಳ್ತಿದ್ದೀರಾ ನೀವು? ನಿಜಾನೇ ಹೇಳ್ತಾ ಇದ್ದೀನಮ್ಮ, ನಾನು ನಿಮ್ಮ ಮಗಳ ಪರಿಸ್ಥಿತಿ ನೋಡಿ ಕನಿಕರದಿಂದ ಈ ಮಾತು ಹೇಳ್ತಾ ಇಲ್ಲ. ಅವರು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಾನು ಒಪ್ಪಿಗೆ ಆಗಿದ್ದೀನಿ ಅನ್ನೋ ಹಾಗಿದ್ರೆ ನಾನು ಅವ್ರನ್ನ ಮದುವೆ ಆಗ್ತೀನಿ. ಆಶಾ ಹೇಳಿ, ಆಶಾ ಒಪ್ಪಿಗೆನ? ಬಲವಂತ ಏನೂ ಇಲ್ಲ, ನಾನು ನಿಮ್ಗೆ ಒಪ್ಪಿಗೆನ? ಹೇಳಮ್ಮ ಆಶಾ, ನಿನಗೆ ಇಷ್ಟ ಇದೆಯೋ ಇಲ್ವೋ? ಬೀದಿ ಪಾಲಾಗ್ಬಿಡ್ತಾ ಇದ್ದೆ, ನನ್ನನ್ನು ಕಾಪಾಡುತ್ತೆ ಅವರಿವರು. ಇವತ್ತು ನನ್ನ ಮನೆ ದೇವರಾಗ್ತೀನಿ ಅಂತ ಹೇಳ್ತಿದ್ರೆ ಹಾಗಮ್ಮ ಬೇಡ ಅಂತ ಹೇಳಿ ನನ್ನ ಒಪ್ಪಿಗೆ ಇದೆ. ಆಶಾ, 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 ಏನ್ರಿ? ಶರ್ಟಿನ್ ಬಟನ್ನು ಸ್ವಲ್ಪ ಲೂಸ್ ಆಗಿದೆ, ಬೇಗ ಹೊಲ್ಕೊಡ್ತೀಯ? ಬನ್ನಿ. ಎಲ್ರಿ ಆಶಾ, ಏ ಆಶಾ, ಬಟನ್ ಹೊಲ್ಕೊಡು ಅಂದ್ರೆ ಓಡ್ತಾ ಇದೆಯಲ್ಲ. ನಾನ್ ನಿಮ್ ಹತ್ರ ಬರೋದು ಬೇಡ, ಬಟನ್ ಹೊಲಿಯೋದು ಬೇಡ. ನಿಮಗ್ ಮೂಡ್ ಬರೋದು ಬೇಡ, ನೀವು ಡ್ಯೂಟಿಗೆ ರಜಾ ಹಾಕೋದು ಬೇಡ. ಏ ಆಶಾ, ನೀನ್ ಗುಂಡಿ ಹೊಲ್ಕೊಟ್ರೆ ನಿಮ್ ತಾಯಿ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ನಲ್ಲ, ಬಾರೆ. ಹೇಗಿದೆ ರವಿ? ನೀನೇ ಬಂದಿದ್ದು ಎಷ್ಟೋ ಒಳ್ಳೇದಾಯ್ತು. ನಾನೇ ನಿನ್ನ ಕರೆಸ್ಬೇಕು ಅಂತಿದ್ದೆ. ನಿಮ್ಮ ಅಕ್ಕನಿಗೆ 24 ಗಂಟೆನೂ ನಿಂದೇ ಯೋಚನೆ. ಇನ್ನಿವಳಿನ ಹಿಡಿಯೋಕೆ 5 ಜನ ಹೆಡ್ ಕಾನ್ಸ್ಟೇಬಲ್ಸು 10 ಜನ ಪಿಸಿನ ಕರೆಸಿದ್ರು ಆಗಲ್ಲ. ಆಶಾ, ನಾನಿನ್ ಬರ್ತೀನಿ. ರವಿ ಏನ್ ಬಾಬಾ,
ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಯ್ಯ. ಓಕೆ ಓಕೆ ಬಾಬಾ. ರವಿ, ಅಮ್ಮ ಹೇಗಿದ್ದಾರೆ? ಏನ್ ಸಮಾಚಾರ? ನೀನ್ ಹೇಗಿದ್ಯಾ? ಅಮ್ಮ ಏನ್ ಹೇಳಿ ಕಳ್ಸಿದ್ರು? ಏನು ಹೇಳಲಿಲ್ಲ, ಇದನ್ ಕೊಟ್ ಕಳ್ಸೋದು. ಆಹಾ, ಅಕ್ಕ ನನಗೋಸ್ಕರ ನೀನೇನ್ ತಂದಿದ್ಯಾ ಅಂತ ಹೇಳಲ್ವಾ ಅಕ್ಕ? ಏನು ತಂದಿದ್ಯಾ? ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದೆ ಕಣ. ಈ ತಮ್ಮ ನಿನಗೋಸ್ಕರ ಇಷ್ಟು ಮಾಡಬಾರ್ದ? ಇಲ್ಲಿ ಕಲ್ಕೊಳ್, ನಾನು ಹಾಕ್ತೀನಿ. ರವಿ ಕೊಡು. ಇಲ್ಲ, ನಾನೇ ಹಾಕ್ತೀನಿ. ನೀನ್ ಹೇಳ ಮೇಲೆ ನೀನ್ ಕಲ್ಕೊಡಿ. ಕೊಡಪ್ಪ. ಏನು ನೀನು? ಅಮ್ಮ ನಿನ್ನ ನೋಡ್ಬೇಕು ಅಂತ ಇದ್ರು, ನಾಳೆ ಮನೆಗೆ ಬರ್ಬೇಕಂತೆ.